ಉತ್ತರ ಕರ್ನಾಟಕದ ಅಡಿಗೆ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಗದಗ ಬೆಟ್ಟಿಗರಿಂದ ಪುಷ್ಪಾ ಗುಡಿ ಮಾಡುವಂತ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ನಿಮಗೆ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಐಟಮ್ ತೋರಿಸ್ತೀನಿ. ಅದೇನಪ್ಪ ಅಂತಂದ್ರೆ ಕುಚ್ಚಿನ ಮೆಣಸಿನಕಾಯಿ ಪಲ್ಯ. ಅದಕ್ಕೆ ಏನೇನು ಸಾಮಾನು ಬೇಕಾಗ್ತಾವ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ಒಂದು 1/4 kg ಅಷ್ಟು ದಪ್ಪನ ಮೆಣಸಿನಕಾಯಿ ತಗೊಳ್ಳಿ. ಮೆಣಸಿನಕಾಯಿ ಈ ತರ ದಪ್ಪ ದಪ್ಪ ಇರಬೇಕು, ಅಂದ್ರೆ ಇದು ಖಾರ ಇರುವುದಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸಣ್ಣ ಉಳ್ಳಿಗಡ್ಡಿ ಬೆಳ್ಳುಳ್ಳಿ ತಗೊಳ್ರಿ. 1 tbsp ಅಷ್ಟು ಜೀರಿಗೆ ತಗೊಳ್ರಿ. ಒಂದು ನಿಂಬೆ ಹಣ್ಣಿಗೆ ಹಾಕಿದಷ್ಟು ಬೆಲ್ಲ ತಗೊಳ್ರಿ. ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾನು ಕೊಬ್ಬರಿ ಇದ್ರೆ ಮೊದಲಿಗೆ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಕೊಬ್ಬರಿ ಆದ್ರೆ ಸಾಕು. ಆಮೇಲೆ ಒಂದು 4-5 spoon ಅಷ್ಟು, ಒಂದು 5 spoon ಅಷ್ಟು ಕಡ್ಲಿಬೇಳೆ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು 4 spoon ಅಷ್ಟು ಎಳ್ಳು ಪುಡಿ, ಒಂದು 4 spoon ಅಷ್ಟು ಶೇಂಗಾ ಪುಡಿ. ಇದನ್ನೆಲ್ಲ ಹುರ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿನಿ. ಕೊಬ್ಬರಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ದೊಡ್ಡ ಗಡ್ಡಿ ಸಣ್ಣ ಹೆಚ್ಕೊಂಡಿರುವಂತ ಈರುಳ್ಳಿ ತಗೊಳ್ರಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ರಿ. ಒಂದು 5 tbsp ಅಷ್ಟು ಎಣ್ಣೆ. ಈಗ ಮೆಣಸಿನಕಾಯಿ ಎಲ್ಲ ನಾವು ಎಣ್ಣೆ ಹಚ್ಕೊಂಡು ಹುರ್ಕೊಳ್ಳೋದಂತ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ರಿ. ಎಣ್ಣೆ ಹಾಕೊಂಡು ಚಿಲುಕ್ಕೊಂಡು ಹುರ್ಕೋಬೇಕು. ಇದನ್ನ ಸ್ವಲ್ಪ ಎಣ್ಣೆಗ ಇದೆಲ್ಲ ಹುರಿಬೇಕು, ಅಂದ್ರೆ ಖಾರ ಕಡಿಮೆ ಆಗೈತಿ. ಈ ಕುಚ್ಚಿ ಮೆಣಸಿನಕಾಯಿ ಪಲ್ಯ ಅನ್ಕೊಳ್ಳಿ ಖಾರ ಬೇಕು ಖಾರ ಬೇಕು ಅಂತ ಅನ್ಕೋಬಾರ್ರಿ. ಇದೇನು ಖಾರ ಆಗುದಿಲ್ಲ, ಇವೆಲ್ಲ ಏನ್ ಐಟಮ್ಸ್ ಹಾಕ್ತೇನಲ್ಲ ಖಾರ ಎಲ್ಲ ಕಡಿಮೆ ಆಗೈತಿ, ಬಹಳ ಟೇಸ್ಟಿ ಆಗಿರ್ತೈತಿ. ಸ್ವಲ್ಪ ಅರಸ್ಕೊಳ್ರಿ, ಬಿಸಿ ಬಿಸಿ ಹಾಕ್ಬೇಡ್ರಿ. ಇದೆಲ್ಲ ಅರೈತಿ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಹಾಕೋಣ ಅಂತ. ಇದನ್ನ ಉರುಟುರುಟಾಗಿ ರುಬ್ಕೊಳ್ರಿ, ಸಣ್ಣ ರುಬ್ಕೊಳ್ರಿ. ಈ ಮೆಣಸಿನಕಾಯಿಗೆ ಜೀರಿಗೆ ಹಾಕೊಳ್ರಿ, ಬೆಳ್ಳುಳ್ಳಿ ಹಾಕೊಳ್ರಿ, ಶುಂಠಿ ಹಾಕೊಳ್ರಿ, ಒಂದ್ ಸ್ವಲ್ಪ ಕರಿಬೇವು, ಒಂದ್ ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಹಾಕೊಳ್ರಿ. ಇದನ್ನ ಮಿಕ್ಸ್ ಮಾಡ್ತಾರೆ ನೋಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಮೆಣಸಿನಕಾಯಿ ಪಲ್ಯಕ್ಕೆ, ಅದ್ರ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಕರಿಬೇವು ಹಾಕೊಳ್ರಿ, ಸಣ್ಣ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಬಂದ್ ಬೆಳಿಬೇಕು ಕೆಂಪಾಗ. ಚಲೋ ತಂದು ಬೇಯಬೇಕು, ಇಲ್ಲ ಅಂದ್ರೆ ಹಸಿ ಹಸಿರಾಗೋದ್ರೆ ವಾಸನೆ ಆಗ್ಬೇಕು. ನಾನು ಆಗಲೇ ನಿಮ್ಗೆ ಗರಂ ಮಸಾಲ ಮತ್ತು ಅರಶಿನ ಪುಡಿ ಹೇಳಿರಲಿಲ್ಲ, ಅದೊಂದು ಸ್ವಲ್ಪ ಹಾಕೊಳ್ರಿ. 1 spoon ಅರಶಿನ ಪುಡಿ, 1 spoon ಗರಂ ಮಸಾಲ ಹಾಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡಿಕೊಂಡು ಹಾಕೊಳ್ರಿ. ಮಿಕ್ಸಿ ಮಾಡೋದಕ್ಕೆ ಇಟ್ಕೊಂಡಿದ್ನಲ್ಲ ಖಾರ, ಇದಕ್ಕೆ ಹುಣಸೆಹಣ್ಣು ಹಿಂಡ್ಕೊಂಡ್ರಿ. ಇದಕ್ಕೆ ಹುಳಿ ಬೆಲ್ಲ ಚಲೋ ತಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಹುಳಿ ಬೆಲ್ಲ ಕೊಬ್ಬರಿ ಶೇಂಗಾ ಕುದಿಕ ಹುಳಿ ಹಾಕೊಂಡು ಸ್ವಲ್ಪ ಹುಳಿ ಒಳಗೆ ಇದು ಕುದಿಬೇಕು. ಇಷ್ಟು ಬೆಲ್ಲ ತಗೊಂಡಿದ್ದೀನಿ ನೋಡಿ, ಒಂದು ನಿಂಬೆಹಣ್ಣು ಹಾಕಿದಷ್ಟು ಬೆಲ್ಲ, ಬೆಲ್ಲ ಸ್ವಲ್ಪ ಹುಳಿ ತಕ್ಕಷ್ಟು ಬೆಲ್ಲ ಹಾಕ್ರಿ, ಇಲ್ಲ ಅಂದ್ರೆ ಕರ್ಕಾರ ಹಾಕ್ಬೇಕು. ಇದು
ಎಣ್ಣೆ ಮಾತ್ರ ಸ್ವಲ್ಪ ಚಲೋ ಊಟ ಮಾಡ್ಕೊಳ್ತೀವಿ, ಅಂದ್ರೆ ಟೇಸ್ಟ್ ಹಾಕ್ಬೇಕು. ಎಣ್ಣೆ ಹಾಕೊಂಡು ಉದಕ ಹುಳಿ, ಬೆಲ್ಲ, ಆಮೇಲೆ ಕೊಬ್ಬರಿ ಪುಡಿ, ಎಳ್ಳು ಪುಡಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚಲೋ ಹಾಕ್ಬೇಕು, ಅಷ್ಟು ಟೇಸ್ಟು ಹಾಕ್ಬೇಕು. ಆಮೇಲೆ ಖಾರ ಕಡಿಮೆ ಹಾಕ್ಬೇಕು. ಇದು ಕಡ್ಲಿಬೇಳೆ ಸಣ್ಣಗೆ ಉಟ್ಕೊಂಡು ಮಿಕ್ಸಿಗೆ ಹಾಕೊಂಡು ಕಡ್ಲಿಬೇಳೆ ಪೌಡರ್, ಇದು ಎಳ್ಳು ಪುಡಿ ಎಲ್ಲ ಒಂದು ನಾಲ್ಕು ನಾಲ್ಕು ಸ್ಪೂನ್ ತೊಗೊಂಡು, ಈಗಿದ್ದು ಶೇಂಗಾ ಪುಡಿ, ಇದು ಕೊಬ್ಬರಿ ಪುಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ತೀವಿ. ಇದು ಹಾಕೊಂಡ್ರಿ ಅಂತಂದ್ರೆ ಟೇಸ್ಟ್ನು ಬರ್ತೈತಿ, ಖಾರನೂ ಕಡಿಮೆ ಆಗುತ್ತೆ. ನಿಮ್ಗೆ ಇದು ಮೆಣಸಿನ್ಕಾಯಿ ಪಲ್ಯ ಅಂತ ಅನ್ಸೋದೇ ಅಷ್ಟು ಟೇಸ್ಟ್ ಆಗಿರ್ತದೆ. ಈಗೆಲ್ಲ ಮೆಣಸಿನ್ಕಾಯಿ ಸೀಸನ್ ಅಲ್ರಿ, ಮೆಣಸಿನ್ಕಾಯಿ ಸಾಕಷ್ಟು ಬಂದಿರ್ತಾವ ನಮ್ಮ ಕಡೆಗೆಲ್ಲ. ಇದು ಡೊಣ್ಣ ಮೆಣಸಿನ್ಕಾಯಿ ಬದಲು ಇದನ್ನ ಮಾಡ್ಕೋಬಹುದು. ರೊಟ್ಟಿ, ಕುಚ್ಚಿನ ಮೆಣಸಿನ್ಕಾಯಿ ಪಲ್ಯ, ಆಮೇಲೆ ಬ್ಯಾಳಿ, ಸಪ್ಪನ್ ಬ್ಯಾಳಿ, ಅಥವಾ ಚಪಾತಿ ಜೋಡಿ ಇದನ್ನು ತಿನ್ಬಹುದು. ಇಲ್ಲಾಂತಂದ್ರೆ ಬಿಸಿ ಬಿಸಿ ಅನ್ನ, ತುಪ್ಪ, ಮೆಣಸಿನ್ಕಾಯಿ ಪಲ್ಯ ಹಾಕೊಂಡು ತಿಂದ್ರೆ ಸೂಪರಾಗಿರ್ಬೋದು. ಇದೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸ್ಕೊಂಡು, ಅದೇನು ಹುರಿದೇ ಇರ್ತೈತಿ, ಇದೇನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದ ತರ ಬರೀ ಎಣ್ಣೆ ಒಳಗೆ ಬೇಯಿಸ್ಕೊಂಡು ಇಟ್ಕೊಂಡು ತಿನ್ಬಹುದು. ಇಲ್ಲಾಂದ್ರೆ ಸ್ವಲ್ಪ ಗ್ರೇವಿ ಬೇಕು ಅಂತಂದೇಳ ಅಂದ್ರೆ ಇದು ರುಬ್ಬಿದ್ದು ಹಾಕಿ ಖಾರ ರುಬ್ಬಿದ್ದಿರ್ತೈತಲ್ಲ ಅದ್ರ ನೀರನ್ನ ಹಾಕೋದು. ಗ್ರೇವಿ ಬೇಕು ಅಂದ್ರೆ ಈ ತರ ನೀರ್ ಹಾಕೊಂಡು ಸ್ವಲ್ಪ ಕುದಿಸ್ಕೋದು ಕೆಲವೊಂದ. ಇಲ್ಲಾಂದ್ರೆ ನೀವು ಹಂಗೆ ಅದು ಪುಡಿ ಮಾಡಿಟ್ಕೊಂಡ್ರಿ ಅಂತಂದ್ರೆ ಇದನ್ನ ಒಂದು 15-20 ದಿವಸ ಕಡೆಗೆ ಇಟ್ಕೊಂಡ್ಬೇಕಾದ್ರೆ ತಿನ್ಬಹುದು, ಏನೂ ಆಗೋದಿಲ್ಲ. ಬರೀ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರಿ ಅಂದ್ರೆ ನೀರೊಳಗೆ ಬೇಯಿಸ್ಕೊಂಡ್ರು ಇದು ಒಂದು 2-3 ದಿವಸ ಅಂದ್ರೆ ಆರಾಮಾಗಿ ತಿನ್ಬಹುದು, ಏನೂ ಆಗೋದಿಲ್ಲ. ಇದಕ್ಕೆ ಉಪ್ಪು ಉಪ್ಪು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ, ಹುಳಿದೆಲ್ಲ ಕಮ್ಮಿ ಆಗಿತ್ತು ಅಂದ್ರೆ ಮತ್ತೆ ಬೇಕಾದ್ರೆ ಟೇಸ್ಟ್ ನೋಡಿ ತಕ್ಕೊಂಡು. ಇನ್ನೊಂದು ಸ್ವಲ್ಪ ನಾ ಗ್ರೇವಿ ಮಾಡ್ಕೊಂಡು ಆಗ್ತೀನಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿ. ಇದೇನು ಮಾಡೋ ತನಕ ಇಲ್ಲಿ ಕುದಿಯೋದು ಬೇಡ, ಯಾಕಂದ್ರೆ ಎಲ್ಲ ಹುರಿದಿದ್ದ ಐಟಮ್ ಇರ್ತೈತಿ. ಇದು ಒಂದು ಸ್ವಲ್ಪ ನೀರೊಳಗೆ ಕುದಿಲಿ, ಇದು ಒಂದು 5 ಮಿನಿಟ್ಸ್ ಕುದೀತಂದ್ರೆ ಸಾಕು. ಈ ಕುಚ್ಚಿದ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗಿತ್ತು. ನಿಮ್ಗೆ ನಾ ಮಾಡ್ತಾ ಇರುವಂತ ಎಲ್ಲ ಉತ್ತರ ಕರ್ನಾಟಕದ ಅಡುಗೆಗಳು ಇಷ್ಟ ಆಗ್ಯಾವು ಅಂತ ತಿಳ್ಕೊಂಡ್ವಿ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.